ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಈ ತಿಂಗಳ 28ರಿಂದ ದಾವಣಗೆರೆಯಲ್ಲಿ ಸಿಪಿಎಂ ಸಮ್ಮೇಳನ ಏರ್ಪಾಡಾಗಿದೆ. ದೇಶದಲ್ಲಿ 1925ರಲ್ಲಿ ಜನ್ಮ ತಾಳಿದ ಭಾರತದ ಕಮ್ಯುನಿಸ್ಟ್ ಪಕ್ಷ ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಬಡವರ ಪರವಾಗಿ ಹೋರಾಟ ಮಾಡುತ್ತಾ ಬಂದಿದೆ. ಮೂಲಭೂತ ಸೌಕರ್ಯ, ಬದುಕುವ ಹಕ್ಕು, ಸಮಾನತೆಗಾಗಿ ಶ್ರಮಿಸುತ್ತಾ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಾ ಬಂದಿದೆ ಎಂದು ಮುಖಂಡ ಗಿರೀಶ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶೋಷಿತರ, ದಮನಿಕರ, ಸಂವಿಧಾನಬದ್ಧ ಹಕ್ಕಿಗಾಗಿ ಸಿಪಿಎಂ ಹೋರಾಡುತ್ತಲೇ ಬಂದಿದೆ, ಮುಂದೆಯೂ ಹೋರಾಟ ನಡೆಸಲಿದೆ. ಇದರ ಭಾಗವಾಗಿ ಇದೇ ತಿಂಗಳ 28, 29, 30ರಂದು ದಾವಣಗೆರೆಯಲ್ಲಿ 23ನೇ ರಾಜ್ಯ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಹೇಳಿದರು. ಜಿಲ್ಲೆಯಿಂದ 280 ಪ್ರತಿನಿಧಿಗಳು, 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಪಕ್ಷದ ಮುಂದಿನ ಹೋರಾಟ, ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಸ್ಪರ್ಧೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಸಮ್ಮೇಳನದಲ್ಲಿ ಚರ್ಚಿಸಲಾಗುವುದು ಎಂದರು. 25ರಂದು ನಡೆಯುವ ಮಹದಾಯಿ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಕಾರ್ಮಿಕರಿಗೆ 18,000 ವೇತನ ನೀಡಬೇಕು. ಸ್ಕಿಮ್ ನೌಕರರನ್ನು ಖಾಯಂ ನೌಕರರಾಗಿ ಪರಿಗಣಿಸಬೇಕು. ಕಾರ್ಮಿಕರ ಮೇಲಾಗುತ್ತಿರುವ ದಬ್ಬಾಳಿಕೆ ನಿಲ್ಲಬೇಕು. ಹಣಕಾಸು ಪರಿಹಾರ ಮತ್ತು ಠೇವಣಿ ವಿಮಾ ಕಾನೂನು ಜಾರಿಗೆ ಮುಂದಾಗಿರುವ ಕೇಂದ್ರ ಸರ್ಕಾರ ತನ್ನ ನಿರ್ಧಾರ ಕೈಬಿಡಲು ಸಮ್ಮೇಳನದ ಮೂಲಕ ಒತ್ತಾಯಿಸಲಾಗುವುದು ಎಂದರು. ಈ ಪ್ರತಿನಿಧಿಗಳು ನಾವು ಯಾಕೆ ಆಯ್ಕೆ ಮಾಡ್ತೀವಿ ಅಂದ್ರೆ, ನಮ್ಮ ಮೆಂಬರ್ಶಿಪ್ ಆಧಾರದ ಮೇಲೆ ನಾವು ಆಯ್ಕೆಯನ್ನು ಮಾಡ್ತೀವಿ. 25 ಜನಕ್ಕೆ ಒಬ್ಬ ಪ್ರತಿನಿಧಿಯಾಗಿ ನಾವು ಆಯ್ಕೆ ಮಾಡ್ತೀವಿ. ಇದ್ದ ಮುಂದಿನ ಎಲ್ಲಾ ನಿರ್ಣಯಗಳನ್ನು ಕೈಗೊಳ್ತಕ್ಕಂಥ ಒಬ್ಬ ಪ್ರತಿನಿಧಿಗೆ ಸ್ವಾತಂತ್ರ್ಯ ಇರುತ್ತದೆ. ಹೇಗೆ ನಾವು ಪಕ್ಷವನ್ನು ಮುನ್ನಡೆಸಬೇಕು ಮತ್ತು ರಾಜಕೀಯ ನಿರ್ಣಯವನ್ನು ಯಾವ ರೀತಿ ಕೈಗೊಳ್ಳಬೇಕು ಅಂತಕ್ಕಂಥ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಕ್ಕ ಸ್ವಾತಂತ್ರ್ಯವನ್ನು ನಾವು ಪ್ರತಿನಿಧಿಯಾಗಿ 25 ಪ್ರತಿನಿಧಿಯಾಗಿ ಕೊಟ್ಟಿರ್ತೀವಿ. ಸೊ ಇದನ್ನ ನಾವು 27, 28, 29ವರೆಗೂ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡ್ತೀವಿ. ಸೊ ಈಗ ನಮ್ಮ ರಾಜ್ಯದಲ್ಲಿ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇದೆ. ಮಹದಾಯಿ ಹೋರಾಟ, ಕುಡಿಯೋ ನೀರಿನ ಸಮಸ್ಯೆ ನಿರಂತರವಾಗಿ ಸುಮಾರು ವರ್ಷಗಳಿಂದಲೂ ಈ ಹೋರಾಟ ನಡೀತಾ ಇದೆ. ಇವತ್ತು ಉತ್ತರ ಕರ್ನಾಟಕದ ಭಾಗದ ಜನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಅದರ ಭಾಗವಾಗಿ 25ನೇ ತಾರೀಕು ಏನು ಬಂದಿದೆ, ಆ ಬಂದಲ್ಲಿ ನಾವು ಮಹದಾಯಿ ಹೋರಾಟವನ್ನು ನಾವು ಬೆಂಬಲಿಸ್ತಾ ಇದ್ದೀವಿ. ಹಾಗಾಗಿ ಮುಖಂಡರಾದ ಟಿಆರ್ ರೇವಣ್ಣ, ಅಶ್ವಥ್ ನಾರಾಯಣ್, ಕಾಂತರಾಜು, ಸತ್ಯನಾರಾಯಣ್ ಇತರರು ಉಪಸ್ಥಿತರಿದ್ದರು. ತುಮಕೂರಿನ ಸಪ್ತಗಿರಿ ಬಡಾವಣೆಯಲ್ಲಿ ಹಣಕಾಸಿನ ವಿಚಾರವಾಗಿ ಇಬ್ಬರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲಾಗಿದೆ. ಹಣಕಾಸಿನ ವಿವಾದದ ಹಿನ್ನೆಲೆಯಲ್ಲಿ ಇಬ್ಬರು ಸಹೋದರರ ಮೇಲೆ ವ್ಯಕ್ತಿಗಳಿಬ್ಬರು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿರುವ ಘಟನೆ ತುಮಕೂರಿನ ಸಪ್ತಗಿರಿ ಬಡಾವಣೆಯಲ್ಲಿ ನಡೆದಿದೆ. ಜಯನಗರದ ಆನಂದ್ ಮತ್ತು ಚಂದು ಎಂಬಿಬ್ಬರ ಸಹೋದರರಿಗೆ ಚಿಕನ್ ಸೆಂಟರ್ನ ಚಿದಾನಂದ್, ಮಾರುತಿ ಎಂಬಿಬ್ಬರು ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರೆಸಿಕೊಂಡು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ಈ ಹಲ್ಲೆಯಿಂದಾಗಿ ಆನಂದ್ನ ಎಡಗೈ ಮುರಿದು ಹೋಗಿದ್ದರೆ ಚಂದೂರವರ ಬೆರಳನ್ನು ಕತ್ತರಿಸಲಾಗಿತ್ತು. ಈ ಸಂಬಂಧ ಜಯನಗರ ಠಾಣೆಗೆ ದೂರಿದ್ದಾರೆ. 10,000 ಕೊಟ್ಟು ಈಗ 75,000 ಕೊಡು ಎಂದು ಕಿರುಕುಳ ನೀಡುತ್ತಿದ್ದಾರೆಂದು ದೂರಿದರು. ಏನ್ ವಿಚಾರಕ್ಕೆ ಬಿಲ್ಡಿಂಗ್ ವಿಷಯಕ್ಕೆ 10,000 ದುಡ್ಡು ಕೊಡ್ಬೇಕಾಯ್ತು. ಅದನ್ನ ಮೀಟರ್ ಬಗ್ಗೆ ಕೇಳಿ 70,000 ಅಂತ ಹೇಳ್ತಾರೆ. ನಿನ್ನೆ ರಾತ್ರಿ ಎಲ್ಲ ಫೋನ್ ಮಾಡಿ ತಿಪಟೂರಿನಲ್ಲಿ ಉಪವಿಭಾಗಾಧಿಕಾರಿ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಏರ್ಪಾಡಾಗಿತ್ತು. ತಿಪಟೂರಿನಲ್ಲಿ ಉಪವಿಭಾಗಾಧಿಕಾರಿ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ತಿಪಟೂರು ತುರುವೇಕೆರೆ ತಾಲೂಕು ನೀರಾವರಿ ಸಲಹಾ ಸಭೆ ಏರ್ಪಾಡಾಗಿತ್ತು. ತುರುವೇಕೆರೆ ತಾಲೂಕಿನ ಹೇಮವತಿ ನಾಲಾ ವ್ಯಾಪ್ತಿಯಲ್ಲಿ ಬರುವಂತಹ ಆಯ್ದ ಕೆರೆಗಳಿಂದ ಬೇಸಿಗೆ ಬೆಳೆಗಳಿಗೆ ನೀರು ಒದಗಿಸಲು ತಮ್ಮ ಸಲಹೆ ಅಗತ್ಯವಾಗಿದೆ ಎಂದು ಉಪವಿಭಾಗಾಧಿಕಾರಿಗಳು ರೈತರನ್ನು ಕೋರಿದರು. ಕೆರೆಗಳಲ್ಲಿ ಲಭ್ಯವಿರುವ ನೀರಿನ ಪ್ರಮಾಣ ಶೇಕಡ 50ರಷ್ಟು ಬೇಸಿಗೆ ಬೆಳೆಗಳಿಗೆ ನೀರನ್ನು ಹರಿಸಲು ಸರ್ಕಾರ ಆದೇಶಿಸಿದೆ ಎಂದು ಹೇಳಿದರು. ಕೆರೆಗಳಿಂದ ನೀರು ಹರಿಸುವ ಸಂದರ್ಭದಲ್ಲಿ ರೈತರ ಸಹಕಾರ ಅಗತ್ಯವಾಗಿದ್ದು ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ಬೆಳೆ ಬೆಳೆಯಲು ಕೋರಿದರು. ತಿಪಟೂರು ತಾಲೂಕಿನ ನುಣವಿನ ಕೆರೆ, ಆಲ್ಬೂರು ಕೆರೆ, ವಿಘ್ನಸಂತೆ ಕೆರೆ, ಬಜಗೂರು ಕೆರೆ, ಅಚ್ಚುಕಟ್ಟು ಪ್ರದೇಶಕ್ಕೆ ಅರೆಕಾಲಿಕ ಬೆಳೆಗಳಿಗೆ ನೀರು ಒದಗಿಸಲಾಗುವುದೆಂದು ಹೇಳಿದರು. ನುಣವಿನ ಕೆರೆ ಮತ್ತು ಆಲ್ಬೂರು ಕೆರೆಯಲ್ಲಿ ಕಸ, ಕಡ್ಡಿ, ಕಳೆಗಿಡಗಳು ಬೆಳೆದಿದ್ದು ಅದನ್ನು ಕೂಡಲೇ ಸ್ವಚ್ಛಗೊಳಿಸಬೇಕೆಂದು ರೈತರು ಸಭೆಯಲ್ಲಿ ಸಲಹೆ ನೀಡಿದರು.
ಅದು 100% ಸರ್ ಅದೆಲ್ಲರಿಗೂ ಸೇರಿದಂತ ವರದಾನ. ಈಗ ನೀವು ಆಗಲಿಂದ ಹಿಂದೆಲ್ಲ ಇದೇ ತರ ತೀರ್ಮಾನ ಆಗಿ ಒಂದ್ ಪಾಂಪ್ಲೆಟ್ಸ್ ಮಾಡಿಸ್ಬಿಡ್ತೀರ ಲಾಸ್ಟ್ ಅಲ್ಲಿ ನೀವು ಏನಂತ ರೈತರು ಬೆಳೆದಂತ ಬೆಳೆ ಏನೋ ನೀರು ನೀರ್ ಶಾರ್ಟೇಜ್ ಆಗಿ ರೈತರ ಮಳೆ ಸರ್ಕಾರ ಮಾಡ್ತೀರ ಬಿಡಿ ಅಂತ ಹಂಚಿಸ್ತೀರ ಬಿಡಿ ರೈತರಿಗೆ ಪಾಂಪ್ಲೆಟ್ ಮಾಡಿಸಿ ಹಂಚಿಸ್ಬಿಟ್ಟು ನನ್ ಕರ್ತವ್ಯ ಮುಗೀತು ಅಂತ ಕೂರೋದು ಮಾಡ್ತೀರಾಗಿ ಹೌದು ನನ್ ಜವಾಬ್ದಾರಿ ಮೀಟಿಂಗ್ ಮಾಡಿದ್ರೆ ಅವ್ರು ಬೆಳ್ಕಲ್ ಬಿಡೋದು ಅವ್ರ ತಪ್ಪು ಅವ್ರ ಇದು ಅಂದಂತ ಹೇಳ್ಬಿಟ್ಟು ಅವ್ನ ಏನೋ ಬೆಳ್ಕಂಡ ಅವ್ನ ಅವ್ನ ಲಾಸ್ಟ್ ಅಂದ್ರೆ ನೋಡಿ ಸರ್ ಇದ್ರಲ್ಲಿ ತಹಶೀಲ್ದಾರ್ ಡಾಕ್ಟರ್ ವಿ ಮಂಜುನಾಥ್, ಹೇಮಾವತಿ ಎಇಇ ವಿಜಯಕುಮಾರ್, ರೈತ ಮುಖಂಡರಾದ ನುಣವೇನಕೆರೆ ಸ್ವಾಮಿ, ಆಲ್ಬುರು ಗಂಗಾಧರ್, ಯೋಗಾನಂದ್, ಜಿಲ್ಲಾ ಪಂಚಾಯತಿ ಸದಸ್ಯ ಮೈಲಾರಿ, ಸಣ್ಣ ನೀರಾವರಿ ಇಲಾಖೆಯ ಎಇಇ ಲಕ್ಷ್ಮೀಪತಿ ಮತ್ತಿತರರು ಪಾಲ್ಗೊಂಡಿದ್ದರು. ಕೆಎಸ್ಆರ್ಟಿಸಿ ನೌಕರರಿಗೆ ಆಗುತ್ತಿರುವ ಕಿರುಕುಳವನ್ನು ಖಂಡಿಸಿ ನೌಕರರು ಈ ತಿಂಗಳ 30ರಂದು ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರಿಗಾಗುತ್ತಿರುವ ಕಿರುಕುಳ ತಪ್ಪಿಸಬೇಕು, ವಿವಿಧ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಿ ಜನವರಿ 30ರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನ ಜಿಲ್ಲಾಧ್ಯಕ್ಷ ಅಪ್ಸರ್ ಪಾಷಾ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರಿಗೆ ಆಡಳಿತ ಮಂಡಳಿ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಕಾರ್ಮಿಕರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದೆ ಎಂದು ಆರೋಪಿಸಿದರು. ಕಾರ್ಮಿಕರಿಗೆ ನೀಡುತ್ತಿರುವ ಕಿರುಕುಳ ನಿಲ್ಲಬೇಕು, ರಜೆ ಮಂಜೂರು ನೀಡಬೇಕು, ಅನಗತ್ಯ ದಂಡ ಹಾಕುವುದು ನಿಲ್ಲಿಸಬೇಕು, ಅಕ್ರಮ ವರ್ಗಾವಣೆ ರದ್ದಾಗಬೇಕು, ಬಿಎಂಟಿಸಿ ಮತ್ತು ವಾಯುವ್ಯ ನಿಗಮಗಳ ಆಡಳಿತ ವರ್ಗ ಬಾಕಿ ಹಣ ಪಾವತಿಸಬೇಕು, ಗ್ರಾಚ್ಯುಯಿಟಿ ಹಣ ನೀಡಬೇಕು ಎಂದು ಒತ್ತಾಯಿಸಿದರು. ಎಲ್ಲಾ ನೌಕರರ ಅಂತರ ನಿಗಮ ವರ್ಗಾವಣೆ ಪ್ರಕ್ರಿಯೆ ಆರಂಭವಾಗಬೇಕು, ಸಾರಿಗೆ ನಿಗಮಗಳಿಗೆ ಮೋಟಾರ್ ವೆಹಿಕಲ್ ತೆರಿಗೆಯನ್ನು ಶಾಶ್ವತವಾಗಿ ರದ್ದು ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಉಪವಾಸ ಸತ್ಯಾಗ್ರಹದ ಮೂಲಕ ಆಗ್ರಹಿಸಲಾಗುವುದು ಎಂದರು. ಮುಖಂಡರ ಜೊತೆ ಚರ್ಚಿಸಿ ಅದನ್ನು ಜಾರಿಗೊಳಿಸಬೇಕು. ಸಂಸ್ಥೆಯಲ್ಲಿ ಶಾಂತಿ ಕದಡುವ ಕೆಲಸವನ್ನು ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ, ಆಡಳಿತ ವರ್ಗ ಮಾಡ್ತಾ ಇದೆ. ಇದನ್ನು ಬಿಟ್ಟು ಶಾಂತಿಯುತವಾಗಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬೇಕು. ವಿಭಾಗ ಮಟ್ಟದಲ್ಲಿ, ಘಟಕ ಮಟ್ಟದಲ್ಲಿ ರಜಾ ನಿಯಮಗಳು ಇದ್ದೂ ಕೂಡ ರಜೆಯನ್ನು ಕೊಡದೆ ಗೈರು ಹಾಜರಿಯಾಗಿ ಪರಿವರ್ತಿಸಿ ಅದನ್ನು ದಂಡ ರೂಪದಲ್ಲಿ ಸಂಸ್ಥೆ ವಸೂಲಿ ಮಾಡುತ್ತಿದೆ. ಅದನ್ನು ನಿಲ್ಲಬೇಕು. ಮತ್ತು ಕಾರ್ಮಿಕರಲ್ಲಿ ಬಾಂಧವ್ಯ ಮೂಡಬೇಕು. ಗೌರವ ಅಧ್ಯಕ್ಷ ಗಿರೀಶ್, ರಾಜಗೋಪಾಲ್, ಮನ್ಮಥ್ ಮತ್ತಿತರರು ಉಪಸ್ಥಿತರಿದ್ದರು. ಮಧುಗಿರಿ ತಾಲೂಕು ದೊಡ್ಡೇರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡೇರಿ ಹೋಬಳಿಯಲ್ಲಿಯೇ 5,000 ಮತ ಹಾಗೂ ಕ್ಷೇತ್ರದಲ್ಲಿಯೇ 25,000 ಅಧಿಕ ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಲಿದ್ದಾರೆ ಎಂದು ಶಾಸಕ ಕೆಎನ್ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ಮಧುಗಿರಿ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ ಆಯೋಜಿಸಿದ್ದ ವಿವಿಧ ಸವಲತ್ತು ವಿತರಣೆ ಹಾಗೂ ಸುಮಾರು 3 ಕೋಟಿ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಬೃಹತ್ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿದರು. ದೊಡ್ಡೇರಿ ಹೋಬಳಿಯು ನನಗೆ ರಾಜಕೀಯ ಜನ್ಮ ಕೊಟ್ಟಿದ್ದು ಇದೇ ಹೋಬಳಿ, ಮತ್ತೆ ರಾಜಕೀಯವಾಗಿ ಪುನರ್ಜನ್ಮ ನೀಡುತ್ತಾ ಬಂದಿದ್ದು ಈ ಕ್ಷೇತ್ರವೇ. ಇಲ್ಲಿನ ಜನತೆಯ ಋಣವನ್ನು ಎಷ್ಟು ಜನ್ಮವೆತ್ತಿದರೂ ತೀರಿಸಲಾಗದು. ಬಹಳ ಹಿಂದಿನಿಂದಲೂ ಕ್ಷೇತ್ರದಲ್ಲಿನ ಮತದಾರರ ನಾಡಿಮಿಡಿತ ಮತ್ತು ಒಡನಾಟವನ್ನು ಹತ್ತಿರದಿಂದ ಬಲ್ಲೆ ಎಂದರು. ಹೋಬಳಿಯಲ್ಲಿ ರೈತರೇ ಅಧಿಕವಾಗಿದ್ದು ಮನೆ ಮಕ್ಕಳೆಲ್ಲ ಸೇರಿ ಶ್ರಮವಹಿಸಿ ಬೇಸಾಯ ಮಾಡಿದರೂ ಸಹ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿಲ್ಲ. ಈ ದೃಷ್ಟಿಯಿಂದ ಸರ್ಕಾರದಿಂದ ಅಲ್ಪ ಪ್ರಮಾಣದ ಸಹಾಯವನ್ನು ಪಕ್ಷಾತೀತವಾಗಿ ಮಾಡಲಾಗುತ್ತಿದೆ. ದೊಡ್ಡೇರಿ ಹೋಬಳಿಯ ಸೊಸೈಟಿಯಲ್ಲಿ 2.5 ಕೋಟಿಯಷ್ಟು ರೂಪಾಯಿ ಹಣ 751 ರೈತರ ಸಾಲ ಮನ್ನಾ ಆಗಿದೆ. 22,524 ರೈತ ಕುಟುಂಬಗಳ ರೂ 74 ಕೋಟಿ ಮನ್ನಾ ಆಗಿರುವುದು ನಮ್ಮ ತಾಲೂಕಿನಲ್ಲಿ ಮಾತ್ರ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹಿಳಾ ಸಬಲೀಕರಣಕ್ಕಾಗಿ ಯಾವುದೇ ಅಡಮಾನವಿಲ್ಲದೆ ಸ್ತ್ರೀಶಕ್ತಿ ಸಂಘದವರಿಗೆ 5,00,000 ರೂಗಳವರೆಗೆ ಶೂನ್ಯ ಬಡ್ಡಿದರದಲ್ಲಿ ಸುಮಾರು 24 ಸಂಘದವರಿಗೆ ಸಾಲ ಸೌಲಭ್ಯ ಕಲ್ಪಿಸಿದ್ದಾರೆ ಎಂದರು. ಈ ಹಿಂದೆ ಕೆಲವರು ನನ್ನ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿದ್ದರು. ಆದರೂ ನನ್ನನ್ನು 2 ಬಾರಿ ಶಾಸಕನಾಗಿ ಆಯ್ಕೆ ಮಾಡುವಲ್ಲಿ ಹೋಬಳಿಯ ಜನತೆ ಯಶಸ್ವಿಯಾಗಿದ್ದಾರೆ ಎಂದರು. ಆಮೇಲೆ ತಿರ್ಗಾ ಇನ್ನೊಂದು ಹೇಳೋರು, ನಿಮಗೆ ಗೊತ್ತಿಲ್ಲ ನಾಯಕರೇನಾದ್ರು MLA ಆಗ್ಬಿಟ್ರೆ ಊರೂರಲ್ಲಿ ಹೊಡೆದಾಡಿಸ್ಬಿಡ್ತಾರೆ ಒಳ್ಳೆಯವರಲ್ಲ ಅವರು.
ಆಮೇಲೆ ಇನ್ನೊಂದು ಹೇಳೋರು ರಾಜಣ್ಣ ಅವ್ನು ಬಹಳ ರೌಡಿಸಮ್ ಮಾಡ್ತಾನೆ, ನಿಮ್ಗೆ ಗೊತ್ತಿಲ್ಲ ತುಮಕೂರಿಗೆ ಅವ್ನು ಏನೇನ್ ಮಾಡವನೇ ಅಂತ. ಆಮೇಲೆ ನೋಡಿ ಊರೆಲ್ಲ ಇದಾಗ್ಬಿಡ್ತೈತೆ ಅಂತ ಹೇಳಿ ಎಲ್ಲ ಅಪಪ್ರಚಾರಗಳನ್ನೆಲ್ಲ ಮಾಡೋದು. ಈ ಸರಿ ಅವೆಲ್ಲ ಏನು ಮಾಡಂಗಿಲ್ಲ, ಯಾಕಂದ್ರೆ ಇವಾಗ ರಾಜನ್ ಹೆಂಗಿರ್ತಾನೆ ಏನಿರ್ತಾನೆ ಸರಿಯಾ ತಪ್ಪ ಅವನು ಯೋಗ್ಯನ ಅಯೋಗ್ಯನ ಅಂತ ಹೇಳಿ ಪ್ರತಿಯೊಬ್ಬರಿಗೂ ದೊಡ್ಡವ್ರಿಗಿನ್ನ ಸಣ್ಣ ಮಕ್ಳು ಚೆನ್ನಾಗಿ ಹೇಳ್ತಾವ್ ಸ್ಕೂಲ್ ನೋವು ಸ್ಕೂಲ್ ನೋವು ಚೆನ್ನಾಗಿ ಹೇಳ್ತಾರೆ ಪಾಪ ಮಕ್ಕಳು. ನನಗೆ ಒಂದೊಂದ್ಸರಿ ಆಶ್ಚರ್ಯ ಆಗ್ತದೆ, ಎಲ್ಲರ ಹೋಗೋವಾಗ ನಿಲ್ಸಿದ್ರು ರೋಡ್ ಪಕ್ಕದಲ್ಲಿ ಹೆಣ್ಮಕ್ಳು ಅಥವಾ ಗಂಡು ಮಕ್ಳು ಸಣ್ಣವ್ ಬರ್ತವೆ, ಏನೇ ರಾಜೇನ ಅಲ್ವಾ ಸಾರ್ ಅಂತ ಬರ್ತಾರೆ ನಮ್ಮ ಹತ್ರಕ್ಕೆ. ಅಂದ್ರೆ ನನಗೆ ಆಶ್ಚರ್ಯ, ಇದು ದೊಡ್ಡವ್ರು ವಯಸ್ಸಾಗಿರೋಣ ಸ್ವಲ್ಪ ಗುರ್ತಿಡಿದೆ ಅಂತ ಇರ್ಬೋದು, ಪಾಪ ಸಣ್ಣ ಮಕ್ಳು ಅವು ಬಂದು ನನಗೆ ಅಷ್ಟೊಂದು ಪ್ರೀತಿಯಿಂದ ಮಾತಾಡಿದಾಗ ನನಗೆ ಅನ್ಸುತ್ತೆ ಅಯ್ಯೋ ಬಿಡಪ್ಪ ನಮ್ಗೇನ್ ಅಧಿಕಾರನೂ ಬೇಡ ಯಾವುದು ಬೇಡ, ಇಷ್ಟೊಂದು ಮಕ್ಕಳು ಜನ ನಮ್ಮನ್ನ ಪ್ರೀತಿಯಿಂದ ಕಾಣ್ತಾರಲ್ಲ ಅಷ್ಟೇ ಸಾಕು, ಇದನ್ನು ಉಳಿಸ್ಕೊಂಡು ಹೋಗುವಂತ ಬುದ್ಧಿ ಶಕ್ತಿ ದೇವ್ ನಮಗ್ ಕೊಟ್ರೆ ಸಾಕು ಅಂತ ಹೇಳಿ ನಾನು ಮನಸಲ್ಲೇ ಅನ್ಕೊಂಡೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಚೌಡಪ್ಪ ಮಾತನಾಡಿ, ಈ ಹಿಂದೆ ತಾಲೂಕನ್ನಾಳಿದವರು ಯಾಕೆ ಅಭಿವೃದ್ಧಿ ಕಾರ್ಯಗಳಿಗೆ ಮುಂದಾಗಿಲ್ಲ, ಅವರ ಬಳಿ ಅಧಿಕಾರವಿರಲಿಲ್ಲವೇ, ಅವರಿಂದ ನಿಮ್ಮ ಗ್ರಾಮಕ್ಕೆ ಕೊಡುಗೆ ಏನು? ಶಾಸಕ ಕೆಎನ್ ರಾಜಣ್ಣನವರು ಆಯ್ಕೆಯಾದಾಗಿನಿಂದ ಹೋಬಳಿಯಲ್ಲಿ ಸೇತುವೆ ನಿರ್ಮಾಣ, ಪೊಲೀಸ್ ವಸತಿ ಗೃಹಗಳು, ಪೊಲೀಸ್ ಠಾಣೆ, ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಭಸ್ಮಾಂಗಿ ದೇವಾಲಯ ಜೊತೆಗೆ ಮತ್ತಿತರ ಅಭಿವೃದ್ಧಿ ಕಾರ್ಯಗಳನ್ನು ಜಾರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ಕಸಬಾ ಜಿಲ್ಲಾ ಪಂಚಾಯಿತಿ ಸದಸ್ಯ ಜೆಜೆ ರಾಜಣ್ಣ ಮಾತನಾಡಿ, ಕಳೆದ ಚುನಾವಣೆಗಳಲ್ಲಿ ತಾಲೂಕಿನಲ್ಲಿ ಸುಮಾರು ಶೇಕಡ 70%ರಷ್ಟು ದಲಿತರು ಹಾಗೂ ಹಿಂದುಳಿದ ವರ್ಗದವರಿದ್ದಾರೆ, ಆದರೂ ಸಹ ಜನತೆ 14,000 ಮತಗಳಿಂದ ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ. ಯಾವುದೇ ಪಕ್ಷಪಾತವಿಲ್ಲದೆ ಡಿಸಿಸಿ ಬ್ಯಾಂಕ್ ಮೂಲಕ ಬಡ್ಡಿರಹಿತ ಸಾಲ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ 150 ಕೋಟಿಯಷ್ಟು ಸಾಲ ಮಂಜೂರು ಮಾಡಬೇಕೆಂದು ಮನವಿ ಮಾಡಿ ಕಾಂಗ್ರೆಸ್ ಪಕ್ಷದ ಪರ ಮತ ಚಲಾಯಿಸುವಂತೆ ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ರಾಜಗೋಪಾಲ್, ಪುರಸಭೆ ಮಾಜಿ ಅಧ್ಯಕ್ಷ ಎನ್ ಗಂಗಣ್ಣ, ತಾಲ್ಲೂಕು ಪಂಚಾಯಿತಿ ಸದಸ್ಯ ಪ್ರಸನ್ನಕುಮಾರ್ ಆನಂದ್ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ರೈತರ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಲು ಒತ್ತಾಯಿಸಿ ರೈತರು ಗುಬ್ಬಿಯಲ್ಲಿ ಪ್ರತಿಭಟನೆ ನಡೆಸಿದರು. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಗೊಳಿಸುವುದು ಸೇರಿದಂತೆ ಕೃಷಿಗಾಗಿ ರೈತರು ಮಾಡಿರುವ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಗುಬ್ಬಿ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಸಮಸ್ಯೆಯನ್ನು ಇತ್ಯರ್ಥಪಡಿಸುವಂತೆ ಮನವಿ ಮಾಡಲು ಹೋದ ಸಂದರ್ಭದಲ್ಲಿ ರೈತನೊಬ್ಬನನ್ನು ಕಾಲಿನಿಂದ ಎದೆಗೆ ಒದೆಯುವುದಾಗಿ ಎಚ್ಚರಿಕೆ ನೀಡಿರುವುದು ಖಂಡನೀಯ. ಸಚಿವರು ಕೂಡಲೇ ತಮ್ಮ ಹೇಳಿಕೆಯನ್ನು ಹಿಂತೆಗೆದುಕೊಳ್ಳಬೇಕು, ಅಲ್ಲದೆ ರೈತರ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು. ಕಳೆದ ಹಲವು ವರ್ಷಗಳಿಂದ ಸಮರ್ಪಕವಾಗಿ ಮಳೆ ಬಾರದೆ ಅಂತರ್ಜಲ ಕುಸಿತಗೊಂಡಿದ್ದು, ಕೊಳವೆ ಬಾವಿಗಳಲ್ಲಿ ಬರುವ ನೀರನ್ನು ಮೇಲೆತ್ತಲು ಸಮರ್ಪಕವಾಗಿ ವಿದ್ಯುತ್ ನೀಡುತ್ತಿಲ್ಲ, ಅಲ್ಲದೆ ರೈತರ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿವೆ ಎಂದು ತಿಳಿಸಿದರು. ಬಹುತೇಕ ಕಚೇರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಹಣ ಕೊಡದೆ ಯಾವ ಕೆಲಸಗಳು ಆಗ್ತಾ ಇಲ್ಲ, ಹಾಗಾಗಿ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಆಗಬೇಕು. ಎತ್ತಿನ ಮಳೆ ಮತ್ತು ಕಾವೇರಿ ನೀರಾವರಿ ನಿಗಮದವರು ಭೂ ಸ್ವಾಧೀನ ಮಾಡಿಕೊಂಡಂತಹ ಜಮೀನುಗಳಿಗೆ ಇಲ್ಲಿವರೆಗೂ ಬಹುತೇಕ ಬಹಳಷ್ಟು ಕಡೆ ಪರಿಹಾರವನ್ನು ಕೊಟ್ಟಿಲ್ಲ. ಕೋರ್ಟ್ಗಳಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಪ್ರಕರಣಗಳಿಗೂ ಹಣ ತುಂಬಿಲ್ಲ. ಇವತ್ತು ನಾವು ಬೇರೆ ಕಡೆ ಭೂಮಿ ಕೊಟ್ಟರೆ ನಮ್ಮನ್ನು ಗೌರವಿಸಿ ನಮಗೆ ಊಟಕ್ಕಾಕಿ ನಮಗೇನಾದರೂ ಗೌರವ ಮಾಡಿ ಕಳಿಸ್ತಾರೆ, ಆದರೆ ಇವರಿಗೆ ಭೂಮಿ ಕೊಟ್ಟು ಇವರಿಂದ ಅರಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಆ ಭಾಗದ ಎಲ್ಲ ಅಧಿಕಾರಿಗಳು ಬಂದು ನಮ್ಮ ಹಣವನ್ನು ತುಂಬ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಶಿರಾದಲ್ಲಿ ಏನು ಭದ್ರಾ ಮೇಲ್ದಂಡೆ ವಿಚಾರವಾಗಿ ಅಲ್ಲಿ ಏನು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಕಾನೂನು ಸಚಿವರಾದಂಥ ಮಾನ್ಯ ಜಯಚಂದ್ರ ಅವರು ಒಂದು ಸಭೆಯನ್ನು ನಡೆಸಿದರು. ಸಭೆಯ ಸಂದರ್ಭದಲ್ಲಿ ನೀರಾವರಿಯನ್ನು ಬರೀ ಹೇಳಿಕೆಯನ್ನು ಮಾಡ್ತೀರಿ, ಅನುಷ್ಠಾನ ಆಗಿಲ್ಲ ಅಂತ ಪ್ರಸ್ತಾಪ ಮಾಡಿದಂಥ ರೈತ ಮುಖಂಡನ ವಿಚಾರವಾಗಿ ಅವರ ಮನೆಯಲ್ಲಿ ಅವರು ರೈತ ಮುಖಂಡನ ಎವಿಗೆ ಒಲಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದರೆ ರೈತ ಸಂಘ ಅದನ್ನು ಪ್ರಬಲವಾಗಿ ತೀವ್ರವಾಗಿ ಖಂಡಿಸ್ತದೆ. ಯಾವ ವಿಚಾರಗಳ ಬಗ್ಗೆ ಅವರಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕಾಗಿತ್ತೋ ಆ ವಿಚಾರಗಳ ಬಗ್ಗೆ ಹೋರಾಟ ಮಾಡತಕ್ಕಂಥ ಸಂಘಟನೆಗಳನ್ನು ನಿಜವಾದ ಪ್ರತಿನಿಧಿಯಾಗಿದ್ರೆ ಗೌರವಿಸಬೇಕಾಗಿತ್ತು. ಈ ಮಾತನ್ನು ವಾಪಸ್ ತಗೋಬೇಕು. ಈಗಾಗಲೇ ಕ್ಷೀರದಲ್ಲಿ ಪ್ರತಿಭಟನೆ ಆಗಿದೆ, ಈ ವಿಚಾರವಾಗಿ ಕ್ಷಮೆ ಕೇಳದೆ ಇದ್ರೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಹಾಗಾಗಿ ಸಚಿವರು ಕೂಡಲೇ ಆ ಸಂಬಂಧ ಕ್ಷಮೆಯನ್ನ ಕೇಳಬೇಕು. ರೈತ ಸಂಘದ ಪದಾಧಿಕಾರಿಗಳಾದ ವೆಂಕಟಗೌಡ ಲೋಕೇಶ್, ಹಸಿರು ಸೇನೆಯ ಕುಮಾರ್, ನಿಜಾನಂದಮೂರ್ತಿ, ಶಿವಕುಮಾರ್,
ಗುರು ಚನ್ನಬಸಪ್ಪ, ಮಂಜುನಾಥ್, ಚಂದ್ರಪ್ಪ, ಶಿರಾ ತಾಲೂಕು ಅಧ್ಯಕ್ಷ ಲಕ್ಷ್ಮಣಗೌಡ, ಶ್ರೀನಿವಾಸ್ ಮುಂತಾದವರು ಭಾಗವಹಿಸಿದ್ದರು. ಡಾಬಸ್ಪೇಟೆ ಬಳಿಯ ಹೊನ್ನೇನಹಳ್ಳಿಯಲ್ಲಿ ಶಾಸಕ ಡಾ ಶ್ರೀನಿವಾಸ ಮೂರ್ತಿ ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಹೊನ್ನೇನಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ, ಸಹಕಾರ ಸಂಘದಲ್ಲಿ ಸದಸ್ಯರೇ ಪ್ರಮುಖರಾದವರು, ಹಾಲು ಉತ್ಪಾದಕರ ಸಂಘವು ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದರು. ಬಮೂಲ್ ನಿರ್ದೇಶಕ ಎಂಜಿ ತಿಮ್ಮರಾಜು ಮಾತನಾಡಿ, ಹಾಲು ಉತ್ಪಾದಕರಿಗೆ ಬಹಳಷ್ಟು ರೀತಿಯ ಅನುಕೂಲಗಳನ್ನು ಬಮೂಲ್ ಒದಗಿಸುತ್ತಿದೆ. ಆದರೆ ಇಲ್ಲಿನ ರಾಜಕೀಯ ಪಕ್ಷಗಳ ಕಿತ್ತಾಟದಿಂದ ಬಮೂಲ್ ಹಿಂದೆ ಬೀಳುತ್ತಿದೆ. ಅತ್ಯಾಧುನಿಕ ಉಪಕರಣಗಳನ್ನು ಅವಲಂಬಿಸಲು ನೆರೆ ರಾಜ್ಯಗಳ ನೆರವು ಪಡೆಯಬೇಕಿದೆ. ಬಹಳಷ್ಟು ಹಣ ವ್ಯಯವಾಗುತ್ತಿದೆ. ರಾಮನಗರ ಜಿಲ್ಲೆಯಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಮೆಗಾ ಡೈರಿಯು ಇನ್ನು ನಿರ್ಮಾಣ ಹಂತದಲ್ಲಿರುವಾಗಲೇ ರಾಜಕೀಯ ಪಕ್ಷಗಳು ಉದ್ಘಾಟನೆಗೊಳಿಸುತ್ತಿವೆ. ಬೃಹತ್ ಡೈರಿಯ ಕಾಮಗಾರಿ ಪೂರ್ಣಗೊಳ್ಳಬೇಕಾದರೆ ಇನ್ನು ಮೂರ್ನಾಲ್ಕು ತಿಂಗಳು ಬೇಕಾಗಿವೆ. ಇವೆಲ್ಲ ರಾಜಕೀಯ ಪ್ರೇರಿತ ಎಂದು ಬೇಸರ ವ್ಯಕ್ತಪಡಿಸಿದರು. ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಹಾಲು ಉತ್ಪಾದಕರ ಸಹಕಾರದಿಂದ ಮಕ್ಕಳಿಗೆ ಓದೋದಕ್ಕೆ ಸಹಾಯ ಆಗುತ್ತೆ, ಹಾವು ಕಚ್ಚಿದ್ರೆ ಆಗುತ್ತೆ, ಹಸು ಸತ್ತೋದ್ರ ಆಗುತ್ತೆ, ಮಕ್ಕಳು ಓದೋದಕ್ಕಾಗುತ್ತೆ, ಪ್ರತಿಯೊಂದಕ್ಕೂ ಕೂಡ ಸಹಾಯವನ್ನು ಮಾಡತಕ್ಕಂತ ಒಂದು ಕೆಲಸವನ್ನ ತಿಮ್ಮರಾಜಣ್ಣನವರು ಅಧ್ಯಕ್ಷರಾಗಿದ್ದಾಗ ಈ ನಮ್ಮ ಬೆಂಗಳೂರು ಡಿಸ್ಟಿಕ್ ಮತ್ತು ಬೆಂಗಳೂರು ರೂರಲ್ ಡಿಸ್ಟಿಕ್ ಅಪ್ಲಿಕೇಬಲ್ ಟು ಕರ್ನಾಟಕ ಎಲ್ಲರಿಗೂ ಕೂಡ ಮಾಡಿರ್ತಕ್ಕಂತ ಒಂದು ಕೆಲಸವನ್ನು ನಾವು ನಿಜವಾಗ್ಲೂ ನಾವು ಜ್ಞಾಪಿಸಿಕೊಳ್ಬೇಕಾಗಿದೆ. ಮತ್ತು ಸಂಘದ ಸದಸ್ಯರು ಹಾಗೂ ಮುಖಂಡರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಂಡಯ್ಯ, ಗುತ್ತಿಗೆದಾರ ಗೋವೇನಹಳ್ಳಿ ಶಿವಣ್ಣ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪುಟ್ಟಗಂಗಯ್ಯ, ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷೆ ಜಗದಾಂಬ, ಮುಖಂಡ ಜಗದೀಶ್ ಚೌಧರಿ, ಎಪಿಎಂಸಿ ಸದಸ್ಯ ಗಂಗಣ್ಣ, ವೀರಣ್ಣ, ಸೇವಾ ನಾಯಕ್, ಆರಾಧ್ಯ, ಮೋಹನ್ ಕುಮಾರ್, ಬಸವರಾಜು ಮತ್ತಿತರರು ಹಾಜರಿದ್ದರು. ಗುಬ್ಬಿಯ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಲ್ಯಾಪ್ಟಾಪ್ ವಿತರಿಸಿದರು. ವಿದ್ಯಾರ್ಥಿಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿಸುವಂತಹ ವ್ಯವಸ್ಥೆಯಲ್ಲಿ ನಾವು ಬದುಕುತ್ತಿದ್ದೇವೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಬೇಸರ ವ್ಯಕ್ತಪಡಿಸಿದರು. ಗುಬ್ಬಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸರ್ಕಾರದಿಂದ ಹಿಂದುಳಿದ ವರ್ಗದ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿ ಮಾತನಾಡಿದ ಅವರು, ಓದುತ್ತಿರುವ ಎಲ್ಲಾ ಮಕ್ಕಳು ಸಹ ಒಂದೇ ರೀತಿಯಾಗಿ ಕಂಡಾಗ ಮಾತ್ರ ಸಮಾಜದಲ್ಲಿ ಉತ್ತಮ ಬೆಳವಣಿಗೆ ಕಾಣುತ್ತೇವೆ. ಆದರೆ ಕೆಲವೊಂದು ಸಮುದಾಯಗಳಿಗೆ ಇಂತಹ ಯೋಜನೆಯನ್ನು ರೂಪಿಸಿದಾಗ ಮಕ್ಕಳ ಮನಸ್ಸಿನಲ್ಲಿ ಭೇದಭಾವ ಮೂಡುತ್ತದೆ. ಹಾಗಾಗಿ ಮುಂದೆ ಬರುವಂತಹ ವಿಧಾನಸಭೆಯ ಕಲಾಪದಲ್ಲಿ ಎಲ್ಲಾ ಮಕ್ಕಳಿಗೂ ಈ ಯೋಜನೆಯನ್ನು ನೀಡಬೇಕು ಎಂದು ಎಲ್ಲಾ ಶಾಸಕರು ಒತ್ತಾಯ ಮಾಡುತ್ತೇವೆ ಎಂದರು. ಇಂದು ಸ್ಪರ್ಧಾತ್ಮಕವಾಗಿ ಜಗತ್ತು ಮುನ್ನಡೆಯುತ್ತಿದೆ ಹಾಗೂ ಆಧುನಿಕವಾಗಿ ತಾಂತ್ರಿಕತೆ ಮುಂದುವರಿಯುತ್ತಿರುವ ಸಂದರ್ಭದಲ್ಲಿ ನೀವು ಸಹ ಹೆಚ್ಚಿನ ಅಭ್ಯಾಸ ಮಾಡಬೇಕಾಗಿದೆ. ಸರ್ಕಾರದ ವತಿಯಿಂದ ಲ್ಯಾಪ್ಟಾಪ್ ನೀಡಿದ್ದು, ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿ. ಕಾಲೇಜು ಜೀವನದಲ್ಲಿ ನಿಮ್ಮ ಭವಿಷ್ಯ ಸುಂದರವಾಗಿ ರೂಪಿಸಿಕೊಳ್ಳಬೇಕಾಗಿದೆ ಎಂದರು. ಸರ್ಕಾರ ನೀಡುವಂತಹ ಸವಲತ್ತುಗಳನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ಕಾಲ ಮೇಲೆ ನಿಲ್ಲಬೇಕು. ಇಲ್ಲದೆ ಹೋದರೆ ಭವಿಷ್ಯವೇ ಮಂಕಾಗುತ್ತದೆ. ಅರ್ಹ ವಿದ್ಯಾರ್ಥಿಗಳಿಗೆ 21ನೇ ಶತಮಾನದಲ್ಲಿ ಮುಕ್ತ ಅವಕಾಶಗಳಿವೆ. ವೈಜ್ಞಾನಿಕ ಯುಗದಲ್ಲಿ ವಿದ್ಯಾರ್ಜನೆ ಹೆಚ್ಚಾಗಬೇಕಾಗಿದೆ ಎಂದು ಹೇಳಿದರು. ನಮ್ಮ ತಲೆ ತಾಗಿನ ಪರಿಸ್ಥಿತಿ ಏನಿದೆ, ಅವರೆಷ್ಟು ಕಷ್ಟ ಬೀಳ್ತಾ ಇದ್ದಾರೆ, ನಮಗೋಸ್ಕರ ಅದನ್ನ ಚಿಂತನೆ ಮಾಡಿ. ನೀವು ಯಾವಾಗ ಲ್ಯಾಪ್ಟಾಪ್ ಆನ್ ಮಾಡ್ಕೊಂತೀರ, ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳು ಆನ್ ಮಾಡ್ಕೊಂತಿದ್ದಾಗ ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ. ಯಾಕೆ ಹೇಳ್ತೀನಿ ಗೊತ್ತಾ, ಇದನ್ನ ಅಪ್ಪ ಅಮ್ಮ ನಮಸ್ಕಾರ ಇಂತ ಆ ಲ್ಯಾಪ್ಟಾಪ್ ನೀವು ಒಳ್ಳೇದ್ ಕಾಲದ್ರೂ ಬೆಳೆಸ್ಕೊಬಹುದು, ಕೆಟ್ಟದ ಕಾಲದ್ರು ಬೆಳೆಸ್ಕೋದು. ನೀವು ಮೊಬೈಲ್ಗಳು ಅಷ್ಟೇ, ಇವೆಲ್ಲ ನಾವು ನೀವೆಲ್ಲ ವಿದ್ಯಾರ್ಥಿಗಳು ಓದಿದ್ದೀರಾ ಮತ್ತು ವಿದ್ಯಾವಂತರು, ನೀವೆಲ್ಲ ಸತ್ಪ್ರಜೆಗಳು, ಜ್ಞಾನ ಇರ್ತಕ್ಕಂಥವ್ರು, ಅರಿವು ಇರ್ತಕ್ಕಂಥವ್ರು, ಬುದ್ಧಿವಂತಿಕೆ ಇರ್ತಕ್ಕಂಥವ್ರು, ನೀವೆಲ್ಲರೂ ಕೂಡ ಬುದ್ಧಿವಂತಿಕೆ ಇರ್ತಕ್ಕಂಥವ್ರು, ನೀವೆಲ್ಲರೂ ಜಾಣರಾಗಬಹುದು, ಒಳ್ಳೆ ರೀತಿಯ ಆಲೋಚನೆಗಳನ್ನು ಮಾಡಬಹುದು, ಒಳ್ಳೆ ವಿವೇಚನೆಗಳನ್ನ ಇಟ್ಕೊಂಡಿರ್ಬೋದು. ನಾವು ಎಲ್ಲ ಥಿಂಕ್ ಮಾಡ್ತಕ್ಕಂಥವೆಲ್ಲವೂ ಕೂಡ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಈ ದೇಶಕ್ಕಿರ್ಬೋದು, ನಿಮ್ಮ ಕುಟುಂಬಕ್ಕಿರ್ಬೋದು, ನಿಮ್ಮ ವೈಯಕ್ತಿಕ ಬದುಕಿಗೋಗಿರ್ಬೋದು, ಯಾವತ್ತೂ ಹಾನಿಯಾಗ್ತಕ್ಕಂಥ ವಿಚಾರಗಳನ್ನು ನಾವು ಚಿಂತೆ ಮಾಡತಕ್ಕಂಥದ್ದನ್ನು ಕಡಿಮೆ ಮಾಡಬಹುದು. ಆ ನಿಟ್ಟಿನಲ್ಲಿ ನೀನು ಪ್ರಾಚಾರ್ಯ ಕೃಷ್ಣಪ್ಪ ಮಾತನಾಡಿ, ಸರ್ಕಾರದ ವತಿಯಿಂದ ನೀಡುತ್ತಿರುವಂತಹ ಲ್ಯಾಪ್ಟಾಪ್ಗಳನ್ನು ವಿದ್ಯಾರ್ಥಿಗಳು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು, ಶೈಕ್ಷಣಿಕವಾಗಿ ಅದರ ಸದುಪಯೋಗ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳ ಜ್ಞಾನವನ್ನು ಹೆಚ್ಚಿಸಲು ತಾಂತ್ರಿಕತೆಗೋಸ್ಕರ ಈ ಯೋಜನೆಯನ್ನು ಸರ್ಕಾರ ಮಾಡಿದೆ. ಆದಷ್ಟು ಪಠ್ಯ ಚಟುವಟಿಕೆಗಳಿಗೆ ಮಾತ್ರ ಅದರ ಉಪಯೋಗ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು.
ಇರತಕ್ಕಂಥದ್ದು, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಮತ್ತೆ ಎಲ್ಲ ಸಬ್ಜೆಕ್ಟ್ ನ ಆಡಿಯೋ ಮತ್ತು ವಿಡಿಯೋ ಲೆಕ್ಚರ್ ಇರತಕ್ಕಂಥದ್ದು. ನೀವು ಯಾವ್ದು ಬೇಕು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆ ಒಂದು ಸಬ್ಜೆಕ್ಟ್ ಅನ್ನು ನೀವು ಚೆನ್ನಾಗಿ ಕಲಿತಕ್ಕಂಥದ್ದು. ಈಗ ಕ್ಲಾಸಿಗೆ ಬಂದಿರೋದಿಲ್ಲ, ಆ ಪಾಠ ಮಿಸ್ ಆಗಿರ್ತದೆ, ಅಂತ ಪಾಠವನ್ನು ಅಲ್ಲಿ ನೀವು ಯಾವತ್ತು ಬೇಕಾದ್ರೂ ನೋಡ್ಕೊಡ್ತಕ್ಕಂಥ ಅವಕಾಶವನ್ನ ಆ ಒಂದು ನಿಮ್ಗೆ ಏನೋ ಲ್ಯಾಪ್ಟಾಪ್ ಕಲ್ಪಿಸಿ ಕೊಡ್ತಕ್ಕಂಥದ್ದು. ಈ ಒಂದು ಲ್ಯಾಪ್ಟಾಪ್ ಅನ್ನು ಬಳಸಿಕೊಂಡು ತಾವೆಲ್ಲರೂ ಕೂಡ ಚೆನ್ನಾಗಿ ಓದಿ ಒಳ್ಳೆ ಕೀರ್ತಿಯನ್ನ ಮತ್ತು ಒಳ್ಳೆ ಒಂದು ರಿಸಲ್ಟ್ ನಮ್ಮ ಕಾಲಿಗೆ ಕೊಡಿಯಂತ ಕೇಳ್ಕೊಳ್ತಾ, ಆ ಒಂದು ಲ್ಯಾಪ್ಟಾಪ್ ಏನಿದೆ ಅದೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. ಯಾರು ಕೂಡ ಅದನ್ನ ಅನ್ಯತಾ ಬೇರೆ ಬಳಸಬಾರದು ಅಂತ ತಮ್ಮಲ್ಲಿ ಕಿವಿ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ. ಕಾರ್ಯಕ್ರಮದಲ್ಲಿ ಸದಸ್ಯ ಬಸವರಾಜು, ಮುಖಂಡರಾದ ಕೆಸಿ ಕೃಷ್ಣಮೂರ್ತಿ, ಸಣ್ಣರಂಗಯ್ಯ, ಯೋಗಾನಂದ್, ಹಾರನಹಳ್ಳಿ ಪ್ರಬಣ್ಣ, ಪ್ರೊಫೆಸರ್ ಚೈತಲಿ, ರಮ್ಯಾ, ಲಿಂಗರಾಜು, ನರಸಿಂಹಪ್ಪ, ಅನಿತಾ, ಬಾಗೇವಾಡಿ ಇನ್ನಿತರರು ಹಾಜರಿದ್ದರು. ತುಮಕೂರಿನ ವಕ್ಫ್ ಸಮಿತಿ ನಿವೇಶನದ ಲೀಸ್ ಒಪ್ಪಂದ ಹಿಂಪಡೆಯಲು ಮುಖಂಡರು ಒತ್ತಾಯಿಸಿದ್ದಾರೆ. ತುಮಕೂರಿನ ವಕ್ಫ್ ಸಮಿತಿಗೆ ಸೇರಿದ ಹಜರತ್ ಮದಾರಿ ಶಾ ಮಕಾನ್ನ ಸರ್ವೆ ನಂಬರ್ 114ರಲ್ಲಿರುವ 9,500 ಚದರ ಅಡಿ ಅಳತೆಯ ನಿವೇಶನವನ್ನು ಲೀಸ್ ಒಪ್ಪಂದಕ್ಕೆ ನೀಡಿರುವುದನ್ನು ಹಿಂಪಡೆಯಬೇಕೆಂದು ಕರ್ನಾಟಕ ವಕ್ಫ್ ಸಂರಕ್ಷಣಾ ಕ್ರಿಯಾ ಸಮಿತಿ ಮುಖಂಡರು ಒತ್ತಾಯಿಸಿದರು. ಸಮಿತಿ ಅಧ್ಯಕ್ಷ ಹಬೀಬುರ್ ರಹಮಾನ್, ಉಪಾಧ್ಯಕ್ಷ ಅನ್ವರ್ ಪಾಷಾ, ಕಾರ್ಯದರ್ಶಿ ಸೈಯದ್ ರಹಮತುಲ್ಲಾರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. 9,200 ಚದರ ಅಡಿ ನಿವೇಶನವನ್ನು 30 ವರ್ಷಗಳ ಅವಧಿಗೆ 2,10,00,000 ಮಾತ್ರಕ್ಕೆ ಲೀಸ್ಗೆ ನೀಡಲಾಗಿತ್ತು. ಇದನ್ನು ಹಿಂಪಡೆಯಲು ಶಾಸಕ ಡಾ ರಫೀಕ್ ಅಹಮದ್ ರವರು ಮಧ್ಯಪ್ರವೇಶಿಸಬೇಕೆಂದು ಅಧ್ಯಕ್ಷ ಹಬೀಬುರ್ ರಹಮಾನ್ ರವರು ಆಗ್ರಹಿಸಿದರು. ಈ ಲೀಸ್ ವಕ್ಫ್ ಸಂಸ್ಥೆಯ ಹಿತಕ್ಕೆ ವಿರುದ್ದವಾಗಿದ್ದು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯು 7/4/2017ರಲ್ಲಿ ಸಭೆ ನಡೆಸಿ ಸದರಿ ನಿವೇಶನವನ್ನು ಪರಭಾರೆ ಮಾಡಬಾರದೆಂದು ನಿರ್ಣಯಿಸಿದ್ದರೂ ಜನಹಿತದ ಆಶಯಕ್ಕೆ ವಿರುದ್ಧವಾಗಿ ನಿವೇಶನದ ಪರಭಾರ ನಡೆದಿದೆ ಎಂದು ಆರೋಪಿಸಿದರು. ಅಲ್ಪಸಂಖ್ಯಾತರ ಕಲ್ಯಾಣ ಭವನದ ಕಚೇರಿಗಳು ಮಿನಿ ವಿಧಾನಸೌಧದ ಕಟ್ಟಡದಲ್ಲೇ ಇದ್ದರೆ ಕಚೇರಿಯ ಕಾರ್ಯನಿರ್ವಹಣೆ ಸುಲಲಿತವಾಗಿ ನಡೆಯುತ್ತದೆ ಎಂದರು. 9,200 ಸ್ಕ್ವೇರ್ ಫೀಟ್ ಚದರಡಿ ಸರ್ವೆ ನಂಬರ್ 114ರಲ್ಲಿ ಇವರು ಅನಧಿಕೃತವಾಗಿ ಈ ಜಾಗನ ಅಲ್ಪಸಂಖ್ಯಾತರ ಕಲ್ಯಾಣ ಭವನಕ್ಕೆ ಪರಭಾರೆ ಮಾಡಿದ್ದಾರೆ. ಇದನ್ನ ಪರಭಾರೆ ಮಾಡದೆ ಇದು ನಮ್ಮ ಸಂಸ್ಥೆಗೆ ವಕ್ಫ್ ಬೋರ್ಡ್ಗೇನೆ ಉಳಿಸಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮನವಿ, ನಮ್ಮ ಒಂದು ನಿರ್ಧಾರ ಆಗಿತ್ತು. ಆ ಸಲುವಾಗಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ನಮ್ಮ ಸ್ಥಳೀಯ ಶಾಸಕರು ಡಾಕ್ಟರ್ ರಫೀಕ್ ಅಹಮದ್ ಸಾಹೇಬ್ರು ಇಂಟರ್ವ್ಯೂನ್ ಮಾಡಿ ಈ ಜಾಗನ ಉಳಿಸ್ಕೊಡ್ಬೇಕು. ಆಮೇಲೆ ಅವರು ಸಿಎಂ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳಿ ಮಾತಾಡ್ಬಿಟ್ಟು ಇದನ್ನು ಜಾಗ ಉಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮನವಿ. ಈ ಕಚೇರಿ ಇದೆಯಲ್ಲ, ಇದು ಸರ್ಕಾರಿ ಕಚೇರಿ. ಈ ಸರ್ಕಾರಿ ಕಚೇರಿ ವಿಧಿ ಮಿನಿ ವಿಧಾನಸೌಧದಲ್ಲಿ ಬಂದರೆ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಣ್ಗಾವಲಲ್ಲಿ ತುಂಬ ಚೆನ್ನಾಗಿ ಸುಗಮವಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅಭಿಪ್ರಾಯ ಮತ್ತು ನಮ್ಮ ನಿರ್ಣಯ ಆಗಿದೆ. ಈ ಆಸ್ತಿ ಪರಭಾರೆಯಿಂದಾಗಿ ವಕ್ಫ್ ಬೋರ್ಡ್ಗೆ ಕೋಟ್ಯಾಂತರ ರು ನಷ್ಟ ಉಂಟಾಗಿದೆ ಎಂದು ಹೇಳಿದರು. ಶಿವಗಂಗೆಯಲ್ಲಿ ಅರ್ಹರಿಗೆ ಆಯುರ್ವೇದ ಔಷಧಿ ಕಿಟ್ಗಳನ್ನು ವಿತರಿಸಲಾಯಿತು. ನೆಲಮಂಗಲ ತಾಲೂಕು ಶಿವಗಂಗೆಯಲ್ಲಿ ಸರ್ಕಾರಿ ಆಯುರ್ವೇದದ ಮಹಾವಿದ್ಯಾಲಯ, ಆಯುಷ್ ಇಲಾಖೆ ಬೆಂಗಳೂರು ಇವರ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ವಿವಿಧ ಕಾಯಿಲೆಗಳ ನಿರ್ಮೂಲನೆಗೆ ಆಯುರ್ವೇದ ಔಷಧಿ ಕಿಟ್ಗಳನ್ನು ಆಯುರ್ವೇದ ಇಲಾಖೆಯ ಪ್ರೊಫೆಸರ್ಗಳಾದ ಡಾ ಸುಜಾ ಶ್ರೀನಿವಾಸ್ ಹಾಗೂ ಡಾ ಲಲಿತಾ ವಿತರಣೆ ಮಾಡಿದರು. ಆಯುರ್ವೇದ ಇಲಾಖೆಯ ಪ್ರೊಫೆಸರ್ ಡಾ ಸುಜಾ ಶ್ರೀನಿವಾಸ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಪ್ರತಿ ಕುಟುಂಬಕ್ಕೆ ಒಂದು ಆಯುರ್ವೇದದ ಔಷಧಿ ಕಿಟ್ ವಿತರಣೆ ಮಾಡುತ್ತಿದ್ದೇವೆ. ಇಂದು ಒಟ್ಟು 250 ಕಿಟ್ಗಳನ್ನು ವಿತರಿಸುತ್ತಿದ್ದೇವೆ. ಅದರ ಜೊತೆಯಲ್ಲೇ ಉಪಯೋಗಿಸುವ ರೀತಿ ತಿಳಿಸಲೆಂದು ಒಂದು ಕರಪತ್ರವನ್ನು ಇಟ್ಟಿದ್ದು, ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಪಡೆದು ಗ್ರಾಮೀಣ ಜನತೆ ಈ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ಮಹಾವಿದ್ಯಾಲಯ ಬೆಂಗಳೂರು, ಇಲ್ಲಿಂದ ಆಯುಷ್ ಇಲಾಖೆ ಕಡೆಯಿಂದ ಬಂದಿದ್ದೀವಿ. ಇದೊಂದು ಸರ್ಕಾರದ ಕಾರ್ಯಕ್ರಮ, ಎಸ್ಸಿಪಿ ಟಿಎಸ್ಪಿ ಕಾರ್ಯಕ್ರಮ ಅಂತ. ಇದರಲ್ಲಿ ಎಲ್ಲಾ ತರಹದ ಔಷಧಿಗಳು, ಕೀಲು ಇರ್ಬೋದು, ಜ್ವರ ಇರ್ಬೋದು, ನೆಗಡಿ ಇರ್ಬೋದು, ಅಥವಾ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಪೈಲ್ಸು, ಹೆಂಗಸರಿಗೆ ಆಗೋ ತೊಂದರೆಗಳು ಎಲ್ಲ ಇದಕ್ಕೂ ಮನೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಂತ ತಗೊಳ್ಳುವಂತ ಔಷಧಿಗಳೆಲ್ಲಾನು ಇದೆ. ಶಿವಗಂಗೆಯ ದಲಿತ ಮುಖಂಡ ಹನುಮಂತರಾಜು ಮಾತನಾಡಿ, ಸರ್ಕಾರದ ವತಿಯಿಂದ ಸುಮಾರು 250 ಕಿಟ್ಗಳನ್ನು ಹಿಂದುಳಿದ ಜನಾಂಗಕ್ಕೆ ನೀಡುತ್ತಿರುವುದು ಹೆಮ್ಮೆಯ ವಿಷಯ. ಗ್ರಾಮೀಣ ಜನತೆಗೆ ಔಷಧೋಪಚಾರಗಳ ಕೊರತೆ ಹೆಚ್ಚಿರುವುದರಿಂದ ಆಯುಷ್ ಇಲಾಖೆ ನಮ್ಮ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ವಿತರಿಸುತ್ತಿದ್ದಾರೆ. ಎಲ್ಲರೂ ಈ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಕೋರಿದರು. ಆಯುಷ್ ಇಲಾಖೆ ವತಿಯಿಂದ ಇವತ್ತು ನಮ್ಮ ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸರ್ಕಾರದ ವತಿಯಿಂದ
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಸರ್ಕಾರದಿಂದ ಬರ್ತಕ್ಕಂತ ಎಲ್ಲಾ ಕಾಯಿಲೆಗಳಿಗೂ ಸಂಬಂಧಪಟ್ಟಂತ ಔಷಧಿಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ವತಿಯಿಂದ ಉಚಿತವಾಗಿ ಒಂದು ಆರೋಗ್ಯ ಕಿಟ್ ಅಂತಕ್ಕಂತ ಒಂದು ಕಿಟ್ ಅನ್ನ ಇವತ್ತು ವಿತರಣೆ ಮಾಡ್ತಿರ್ತಕ್ಕಂತ ಒಂದು ಸಂತೋಷದಾಯಕವಾದಂತ ವಿಚಾರ. ಅದರ ಸದುಪಯೋಗವನ್ನ ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ಗ್ರಾಮಸ್ಥರುಗಳು ಸಹ ಸದುಪಯೋಗ ಪಡಿಸಿಕೊಂಡು ಅದ್ರ ಮಾಹಿತಿ ನಿಮ್ಗೆ ಏನಾದ್ರೂ ಇಲ್ಲ ಅಂತ ಅಂದ್ರೆ ಪಕ್ಕದಲ್ಲಿರ್ತಕ್ಕಂತ ಹಾಸ್ಪಿಟಲ್ ವೈದ್ಯಾಧಿಕಾರಿ. ಈ ಸಂದರ್ಭದಲ್ಲಿ ಆಯುಷ್ ಇಲಾಖೆಯ ಡಾಕ್ಟರ್ ಲಲಿತಾ, ಡಾಕ್ಟರ್ ಸೂರ್ಯಕಾಂತ್, ಡಾಕ್ಟರ್ ಮುನಾವರ್ ಪಾಷ, ಡಾಕ್ಟರ್ ನಿಖಿತಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊನ್ನಗಂಗಾ ಶೆಟ್ಟಿ, ಉಪಾಧ್ಯಕ್ಷೆ ಗಂಗಾಂಬಿಕಾ ಸಿದ್ದರಾಜು, ಆಶಾ ರೇಣುಕಾ ಪ್ರಸಾದ್, ದಲಿತ ಮುಖಂಡರುಗಳಾದ ಹನುಮಂತರಾಜು, ಅಂಜನ್ಮೂರ್ತಿ, ಅನಂತಕುಮಾರ್ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.